ಡ್ರಗ್ಸ್ ವಿಚಾರದಲ್ಲಿ 100% ಟಾರ್ಗೆಟ್ ಮಾಡಲಾಗಿದೆ. ನಟಿ ರಾಗಿಣಿ ದ್ವಿವೇದಿ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದ್ದಾರೆ. ಡ್ರಗ್ಸ್ ಕೇಸ್ ವಿಚಾರವಾಗಿ ವಿಜಯಪುರದಲ್ಲಿ ನಟಿ ರಾಗಿಣಿ ದ್ವಿವೇದಿ ಪ್ರತಿಕ್ರಿಯಿಸಿದ್ದು, ಆ ವಿಚಾರದ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ. ನನ್ನ ಮೇಲೆ ಜನರ ಪ್ರೀತಿ ವಿಶ್ವಾಸವಿದೆ. ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಟೆನ್ಷನ್ ಮಾಡ್ಕೋಬಾರ್ದು. ಡ್ರಗ್ಸ್ ವಿಚಾರದಲ್ಲಿ 100% ಟಾರ್ಗೆಟ್ ಮಾಡಲಾಗಿದೆ ಎಂದು ಆರೋಪಿಸಿದ್ರು. ಬರೀ ಡ್ರಗ್ಸ್ ಒಂದೇ ಕೇಸ್ ವಿಚಾರವಾಗಿ ಮಾತ್ರವಲ್ಲ, ಹೆಣ್ಣು ಮಕ್ಕಳು ಅಂದ್ರೆ ಸಾಕು, ಪ್ರತಿಯೊಂದು ವಿಚಾರದಲ್ಲೂ ಸಮಾಜದಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ. ಇನ್ನು ಟಾರ್ಗೆಟ್ ಮಾಡುವುದು ಅವ್ಯಾಸವಾಗಿದೆ ಎಂದು ಸಮರ್ಥಿಸಿಕೊಂಡ್ರು. ಹಾಗೆ ಒಂದು ಏನು ಆಗ್ತಾ ಇದೆ ಇವಾಗ, ಪ್ರೊಸೀಜರ್ಸ್ ಏನಾಗ್ತಾ ಇದೆ ಅದಾಗ್ತಾ ಇರುತ್ತೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಹತ್ರ ಜನರದ್ದು ಪ್ರೀತಿ ಇದೆ, ವಿಶ್ವಾಸ ಇದೆ, ನಿಮ್ಮೆಲ್ಲರದ್ದು ಪ್ರೀತಿ ಇದೆ. ಆ್ಯಂಡ್ ನಾವು ನಮ್ಮ ನೀವು ಒಂದೇ ನಾನು ಒಂದೇ ಒಂದು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಲೈಫಲ್ಲಿ ನಾವು ಏನೋ ಯಾರಿಗೂ ತಪ್ಪು ಮಾಡಿಲ್ಲ ಅಂದರೆ, ನಾವು ಏನೋ ಕೆಟ್ಟ ಮಾಡಿಲ್ಲ ಅಂದರೆ ನಾವು ಟೆನ್ಷನ್ ಮಾಡ್ಕೋಬಾರ್ದು. ನಾವು ಯೋಚನೆ ಮಾಡ್ಕೋಬಾರ್ದು. ನಾವು ನಮ್ಮ ಕೆಲಸಗಳು, ನಮ್ಮ ಜೀವನಗಳು, ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಆ್ಯಂಡ್ ಟಾರ್ಗೆಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ 100% ನಾಟ್ ಜಸ್ಟ್ ಒಂದು ಕೇಸ್ ವಿಷಯವಾಗಿ ಇಲ್ಲ, ಪ್ರತಿ ಒಂದು ಸತಿ ಹೆಣ್ಮಕ್ಳನ್ನ ತುಂಬ ಈಸಿಯಾಗಿ ಟಾರ್ಗೆಟ್ ಮಾಡೋದಂತ ಒಂದು ಹ್ಯಾಬಿಚುವಲ್ ಆಗಿಬಿಡಿದೆ ಈ ಸೊಸೈಟಿಯಲ್ಲಿ. ಎಲ್ಲೂ ನೋಡಿದ್ರು ಇವಾಗ ನಮ್ಮ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ ಜೊತೆಗೆ ಬ್ಲಡ್ ಡೊನೇಷನ್ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಹೆಣ್ಮಕ್ಳನ್ನ ತುಂಬ ಈಸಿಯಾಗಿ ಟಾರ್ಗೆಟ್ ಮಾಡೋದಂತ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಅಲ್ಲಿ ಈಸಿ ಅಲ್ಲ, ಓಕೆ ಇವ್ರ ಮೇಲೆ ಹೋಗಿ ಹಾಕಿ, ಅವ್ರ ಮೇಲೆ ಹೋಗಿ ಹಾಕಿ ಅಂತ. ಸೊ ಅದು ಬ್ಲೇಮ್ ಮಾಡೋದಕ್ಕಿಂತ ನೀವು ಎಲ್ಲರೂ ನಿಮ್ಮ ಕೆಲಸಗಳಲ್ಲಿ ಕರೆಕ್ಟ್ ಆಗಿದ್ರೆ ಅದು ಸಾಧ್ಯ. ಏನೋ ಬ್ಲೇಮ್ ಮಾಡುವ ಬದಲು ನಿಮ್ಮ ನಿಮ್ಮ ಕೆಲಸದಲ್ಲಿ ಕರೆಕ್ಟ್ ಆಗಿದ್ರೆ ಸಾಕು ಎಂದು ತಿಳಿಸಿದ್ರು. ಇನ್ನು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ವಿಚಾರವಾಗಿ ಪ್ರತಿಕ್ರಿಯಿಸಿ, ಅವರು ನಿಜವಾಗಿಯೂ ನನಗೆ ಪರಿಚಯವಿಲ್ಲ, ಅವರೊಂದಿಗೆ ನಾನು ಮಾತನಾಡಿಯೂ ಕೂಡ ಇಲ್ಲ, ಅವರು ಏನ್ ಮಾತಾಡ್ತಾರೋ ಮಾತಾಡಲಿ, ನನಗದ್ರ ಬಗ್ಗೆ ಚಿಂತೆ ಕೂಡ ಇಲ್ಲ, ಅವರ ಒಪಿನಿಯನ್ ಮಾತಾಡ್ತಾರೆ, ಅದನ್ನ ನಾನು ಕಂಟ್ರೋಲ್ ಮಾಡಲು ಆಗಲ್ಲ ಎಂದು ತಿಳಿಸಿದ್ರು. ಅಲ್ಲದೆ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ, ನನಗೆ ಫ್ಯಾನ್ಸ್ ಇದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು, ನನ್ನ ಇಷ್ಟಪಟ್ಟವರಿಗೆ ಇಷ್ಟಪಡುವವರಿಗೆ ಥ್ಯಾಂಕ್ಸ್ ಎಂದರು.